ಶ್ರಾದ್ಧ ಅನ್ನುವಂಥದ್ದು ನೇರವಾಗಿ ನಮ್ಮ ಹಿರಿಯರಿಗೆ ಕೊಡುವಂಥದ್ದಲ್ಲ, ಹಿರಿಯರ ನೆನಪಿನಲ್ಲಿ ಪಿತೃಗಣಗಳು ಅಂತ ಒಂದು ದೊಡ್ಡ ದೇವತಾಗಣ ಉಂಟು, ಸಮೂಹ ಉಂಟು. ಆ ಪಿತೃದೇವತೆಗಳಿಗೆ ನಾವು ಶ್ರಾದ್ಧದ ಪಿಂಡವನ್ನು ಅರ್ಪಿಸ್ತೇವೆ. ನಾವು ಹಾಕಿದ ಪಿಂಡವನ್ನು ಪಿತೃದೇವತೆಗಳು ಸ್ವೀಕಾರ ಮಾಡಿಕೊಂಡು ಯಾವ ಅಡ್ರೆಸ್ಸಿಗೆ ನಾವು ಟು ಅಡ್ರೆಸ್ ಬರಿದೇವಲ್ಲ ಹಾಗೆ ಸರಿಯಾದ ಆ ಗೋತ್ರ ಹೆಸರು ಸಂಬಂಧ ಇದಿಷ್ಟನ್ನು ಹೇಳಿ ಟು ಅಡ್ರೆಸ್ ಬರೆದು ಹಾಕಿದರೆ ಫ್ರಮ್ ಅಡ್ರೆಸ್ಸಿಂದ ಹೇಗೆ ಕೊರಿಯರ್ ಸರಿಯಾಗಿ ಹೋಗಿ ಮುಟ್ಟುತ್ತದೆ, ಪೋಸ್ಟ್ ಸರಿಯಾಗಿ ಮುಟ್ಟುತ್ತದೆ, ಹಾಗೆ ಈ ಪಿತೃದೇವತಾ ಸಮೂಹ ನಾವು ನಾಮ ಗೋತ್ರ ಸಂಬಂಧ ಉಚ್ಚಾರಣೆ ಮಾಡಿಕೊಟ್ಟಂತಹ ಆ ಪಿಂಡವನ್ನು ತತ್ತದ್ ವ್ಯಕ್ತಿಗಳಿಗೆ ತತ್ತದ್ ರೂಪದಲ್ಲಿ ತತ್ತದ್ ಆಹಾರ ಪದಾರ್ಥ ಕ್ರಮದಲ್ಲಿ ಹೋಗಿ ಮುಟ್ಟಿಸ್ತಾರೆ ಅನ್ನುವಂತಹ ಮಾತು ವರಾಹ ಪುರಾಣ ತುಂಬ ಸುಂದರವಾಗಿ ಹೇಳಿದೆ. ಹಾಗಾದರೆ ಅನ್ನದಲ್ಲೇ ಯಾಕೆ ಪಿಂಡ ಮಾಡಬೇಕು, ಯಾವುದರಲ್ಲಿ ಮಾಡಬಹುದಲ್ಲ ಕೇಳಿದರೆ ಮಾಡಬಹುದು ಅಂತಾರೆ. ಅನ್ನ ನಿರ್ಬಂಧ ಅಲ್ಲ, ಆದರೆ ಇವತ್ತು ನಾವು ಅನ್ನದಲ್ಲೇ ಯಾಕೆ ಪಿಂಡವನ್ನು ಮಾಡ್ತಾ ಇದ್ದೇವೆ ಅಂತಂದರೆ, ಅನ್ನಂ ಪ್ರಜಾಪತೇ ರೂಪಂ ಅನ್ನಂ ಪ್ರಜನನಂ ಸ್ಮೃತಂ ಸರ್ವಭೂತಮಯಶ್ಚಾನ್ನಾಹ ಜೀವಶ್ಚ ಸರ್ವಭೂತಮಯಂ ಚಾನ್ನಂ ಜೀವಶ್ಚ ಅನ್ನಮಯ ಸ್ಮೃತಃ. ನಾವು ಹುಟ್ಟಿಂದ ಸಾಯುವವರೆಗೆ ತಿಂದದ್ದು ಕೇವಲ ಅನ್ನ ಮಾತ್ರ, ಮತ್ತೇನನ್ನು ತಿನ್ನಲಿಲ್ಲ. ಒಂದು ವರ್ಷದಲ್ಲಿ ಅಮ್ಮ ತಿನ್ನಿಸ್ಲಿಕ್ಕೆ ಶುರು ಮಾಡಿದರೆ ಮತ್ತೆ ಎಷ್ಟು ದಿನ ಜೀರ್ಣ ಆಗ್ತದೆ ಅಷ್ಟೂ ದಿನವೂ ನಾವು ತಿಂದದ್ದು ಅನ್ನ ಮಾತ್ರ. ಹಾಗಾಗಿ ನಮಗೆ ಬದುಕಿನಲ್ಲಿ ಅತ್ಯಂತ ಹೆಚ್ಚು ತಿಂದ ಆಹಾರ ಅಂತಂದರೆ ಅನ್ನ. ಅದು ಅನ್ನ ಹೇಳಿದರೆ ನಮಗಿಷ್ಟ, ಅದಕ್ಕೋಸ್ಕರವಾಗಿ ಅನ್ನದ ರೂಪದಲ್ಲಿ ಶ್ರಾದ್ಧವನ್ನು ಮಾಡಬೇಕು ಅನ್ನುವಂತಹ ವಿಧಿಯನ್ನು ಮಾಡಿದ್ದಾರೆ. ಅನ್ನದ ರೂಪದಲ್ಲಿ ಶ್ರಾದ್ಧ ಮಾಡ್ತೇವೆ ಅಂತ ಅಂದು ಕೂಡಲೇ ಯಾವ ಅನ್ನದಿಂದ ಪಿಂಡ ಕಟ್ಟಿ ನಾವು ಶ್ರಾದ್ಧ ಮಾಡ್ತೇವೆ ಅದು ಅವನಿಗೆ ಆಹಾರ ಅನ್ನುವಂಥದ್ದು ಅರ್ಥ ಅಲ್ಲ. ಹೇಗೆ ಮನೆಯ ದೇವರ ಕೋಣೆಯಲ್ಲಿ ಒಂದು ಸಣ್ಣ ಪೀಠ ಇಟ್ಟು ಅದರಲ್ಲೊಂದು ವಿಗ್ರಹ ಇಟ್ಟು ನಾವು ನಮ್ಮ ತತ್ವಾಭಿಮಾನಿ ದೇವತೆಗಳನ್ನು ಗೃಹಪೀಠದಲ್ಲಿ ಪೂಜೆ ಮಾಡ್ತೇವೆ, ಹಾಗೆ ಪಿತೃದೇವತೆಗಳಿಗೆಲ್ಲ ಪೂಜೆ ಮಾಡಲಿಕ್ಕಿರುವಂತಹ ಅಧಿಷ್ಠಾನ ಹೇಳಿದರೆ ಈ ಪಿಂಡ. ಅದು ಆಹಾರ ಅನ್ನುವಂತಹ ಅರ್ಥಕ್ಕಿಂತಲೂ ಹೆಚ್ಚು ಪೂಜೆ ಮಾಡಲಿಕ್ಕೆ ಇರುವಂತಹ ಅಧಿಷ್ಠಾನ ಅನ್ನುವಂತಹ ಅರ್ಥ. ಹೀಗೆ ಈ ಎಲ್ಲ ಅದಕ್ಕೋಸ್ಕರವಾಗಿ ಅನ್ನದಿಂದ ಮಾಡಬೇಕು ಅಂತ ಹೇಳ್ತಾರೆ. ಅದರ ಜೊತೆಯಲ್ಲಿ ಈ ಧರ್ಮಶಾಸ್ತ್ರ ಗ್ರಂಥಗಳೆಲ್ಲ ಹೇಳ್ತಾರೆ, ಈ ಪಿತೃದೇವತೆಗಳೆಲ್ಲ ಬರುವಾಗ ಆ ಪಿತೃದೇವತೆಗಳು ಬರುವ ಮುಂಚೆ ವಿಶ್ವೇ ದೇವರು ಅಂತ ಒಂದು ಸಮೂಹ ಉಂಟು, ಅವರು ಬರ್ತಾರೆ, ಇವರೆಲ್ಲ ಹೋದ ನಂತರ ಅವರು ಹೋಗ್ತಾರೆ ಅಂತ ಅದನ್ನು ವರಾಹ ಪುರಾಣವು ಕೂಡ ಉಲ್ಲೇಖಿಸ್ತದೆ. ವಿಶ್ವೇ ದೇವಾಹ ಸಪಿತರಹ ತಥಾ ಮಾತಾಮಹಾಹ ದ್ವಿಜ ಅಂತ ಈ ಪಿತೃದೇವತೆಗಳ ಜೊತೆ ಜೊತೆಯಲ್ಲಿಯೇ ಬರುವಂತಹ ಇನ್ನೊಂದು ದೇವತಾ ಸಮೂಹ ವಿಶ್ವೇ ದೇವ ಅನ್ನುವಂಥದ್ದು, ಅವರೂ ಕೂಡ ಬರ್ತಾರೆ ಅನ್ನುವಂತಹ ಮಾತು ಈ ಪ್ರಕರಣದಲ್ಲಿ ಬಂದಿರುವಂಥದ್ದು. ನಮ್ಮಲ್ಲಿ ಇನ್ನೊಂದು ದೊಡ್ಡ ಆಕ್ಷೇಪ ಉಂಟು. ನಮ್ಮ ಧರ್ಮಶಾಸ್ತ್ರಗಳು ಅಥವಾ ನಮಗೆ ವಿಧಿ ನಿಷೇಧವನ್ನು ಹೇಳುವಂತಹ ಗ್ರಂಥಗಳು ಭಯಂಕರ ಕಠಿಣ ಅಂತ, ಅದರಲ್ಲಿ ಹೇಳಿದ ವಿಧಿಯನ್ನು ನಿಷೇಧವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟು ಕಠಿಣ ಕೆಲವೊಂದು ಬಾರಿ ಅನಿಸಿಬಿಡ್ತದೆ. ನೀವು ಹೇಳಿದ ಹಾಗೆ ಬದುಕ್ತೀರಿ ಅಂತಾದರೆ ಬೆಳಗ್ಗೆ 4 ಗಂಟೆಯಿಂದ ಎದ್ದು ರಾತ್ರಿ 10-11 ಗಂಟೆ ಮಲಗುವವರೆಗೂ ಕೂಡ ಪ್ರತಿಯೊಂದು ಸಂದರ್ಭದಲ್ಲಿಯೂ ವಿಧಿ 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 ನಿಷೇಧ 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 ಅನ್ನುವಂಥದ್ದನ್ನು ತುಂಬ ತುಂಬ ಕೊಟ್ಟು ಬಿಟ್ಟಿದ್ದಾರೆ ಗ್ರಂಥಗಳು. ಕೆಲವೊಂದು ಬಾರಿ ಕೆಲವರಿಗೆ ಬೇಸರ ಬರುವಷ್ಟೂ ಉಂಟು. ಇದು ಒಂದು ಮುಖ, ಆದರೆ ಇದರದ್ದೇ ಇನ್ನೊಂದು ಮುಖದಲ್ಲಾಗುವಾಗ ಅಷ್ಟೇ ಸರಳತೆಯನ್ನು ಕೂಡ ನಮ್ಮ ಪುರಾಣಗಳು ಕೊಟ್ಟು ಬಿಟ್ಟಿದ್ದಾವೆ. ಎಷ್ಟು ಮಾಡಬೇಕು ಅಂತಾದರೆ ಎಷ್ಟು ವಿಧಿಗಳನ್ನು ಕೊಟ್ಟಿದ್ದಾರೆ, ಅಷ್ಟೇ ಸರಳ ಸರಳ ಸರಳವಾಗಿ ಅತ್ಯಂತ ಲಲಿತವಾದಂತಹ ರೀತಿಯಲ್ಲಿಯೂ ಕೂಡ ನಮ್ಮ ಮುಂದೆ ಇಟ್ಟಿದ್ದಾರೆ. ಉದಾಹರಣೆ ಹೇಳ್ತೇನೆ, ಒಬ್ಬನಿಗೆ ಶ್ರಾದ್ಧ ಮಾಡಬೇಕು ಅಂತ ತುಂಬ ಆಸೆ, ಮಂತ್ರವೂ ಗೊತ್ತಿಲ್ಲ, ಕ್ರಿಯೆಯೂ ಗೊತ್ತಿಲ್ಲ, ವಿಧಿಯೂ ಗೊತ್ತಿಲ್ಲ. ಇಡೀ ದೇಶ ಲಾಕ್ಡೌನಲ್ಲಿ ಬಾಗಿಲು ಮುಚ್ಚಿದೆ, ಪುರೋಹಿತರನ್ನು ಕರೀಲಿಕ್ಕಾಗುವುದಿಲ್ಲ, ಅಡಿಗೆಗೆ ಬೇಕಾದಂತಹ ಪದಾರ್ಥಗಳು ಸಿಕ್ಕುವುದಿಲ್ಲ, ಅತಿಥಿಗಳನ್ನು ಕರೀಲಿಕ್ಕಾಗುವುದಿಲ್ಲ, ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶ್ರಾದ್ಧ ಇವತ್ತು ತಂದೆಯದ್ದು ತಾಯಿಯದ್ದು ಶ್ರಾದ್ಧ ಇವತ್ತು ಅಂತ ಗೊತ್ತುಂಟು. ಏನೂ ಮಾಡಲಿಕ್ಕಾಗದೇ ಇದ್ದ ಪಕ್ಷದಲ್ಲಿ ಅವ ಏನು ಮಾಡಬೇಕು? ಅಥವಾ ಎಲ್ಲ ವ್ಯವಸ್ಥೆ ಉಂಟು ಮಾಡಲಿಕ್ಕೆ, ಹಣ ಇಲ್ಲ, ಒಂದು ನಯ ಪೈಸೆ ಕೈಯಲ್ಲಿಲ್ಲ, ಶ್ರಾದ್ದಕ್ಕೆ ಖರ್ಚು ಮಾಡಬೇಕು ಅಂತ ಇಚ್ಛೆ ಉಂಟು, ಸಂಕಲ್ಪ ಉಂಟು, ಖರ್ಚು ಮಾಡಲಿಕ್ಕೆ ಹಣ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿಯೋ ದೊಡ್ಡ ಪಾಪ ಬರ್ತದಲ್ವ ಕೇಳಿದರೆ ಇಲ್ಲ ಹೇಳ್ತಾರೆ. ನೀನು ಪ್ರಾಮಾಣಿಕನಾಗಿದ್ದು
ನಿನ್ನ ಬಳಿಯಲ್ಲಿ ವ್ಯವಸ್ಥೆ ಇಲ್ಲದೆ ಹೋದಾಗ ಚಿಂತೆ ಮಾಡಬೇಡ ಅಂತಾರೆ. ಸರ್ವಾಭಾವೇ ವನಂ ಗತ್ವ ಕಕ್ಷಮೂಲ ಪ್ರದರ್ಶಕ ಸೂರ್ಯಾದಿ ಲೋಕಪಾಲಾನಾಂ ಇದ ಮುಚ್ಚೈಹಿ ಪಠಿಷ್ಯತಿ. ಏನಿಲ್ಲಲ್ವ, ಮಾಡಲಿಕ್ಕೆ ಸಾಧ್ಯವಿಲ್ಲಲ್ವ. ಸರಿ, ಎಲ್ಲ ಸೂರ್ಯಾದಿ ದಿಕ್ಪಾಲಕರನ್ನು ಮನಸ್ಸಿನಲ್ಲಿ ನೆನೆಸಿ ಎರಡು ಕೈಯನ್ನು ಮೇಲಕ್ಕೆ ಭಕ್ತಿಯಿಂದ ಎತ್ತಿ ನಮಸ್ಕರಿಸಿ ಹೇಳು, ನಮೇಸ್ತಿ ವಿತ್ತಂ ನ ಧನನ್ನ ಚಾನ್ಯತ್ ಶ್ರಾದ್ಧಸ್ಯ ಯೋಗ್ಯಂ ಸ್ವಪಿತೃ ನತೋಸ್ಮಿ ತೃಪ್ಯಂತು ಭಕ್ತಿಯ ಪಿತರೋ ಮಯೇತೋ ಭುಜೌ ತತೌ ವರ್ತ್ಮನಿ ಮಾರುತಸ್ಯ. ಎರಡು ಕೈಯನ್ನು ತಲ ಮೇಲೆ ಹೊತ್ತುಕೊಂಡು ನಮಸ್ಕಾರ ಮಾಡಿ ಗಟ್ಟಿಯಲ್ಲಿ ಹೇಳು, ನಮೇಸ್ತಿ ವಿತ್ತಂ, ಇವತ್ತು ಶ್ರಾದ್ಧ ಮಾಡಬೇಕು ಪಿತೃದೇವತೆಗಳೇ, ನನ್ನ ಬಳಿಯಲ್ಲಿ ಒಂದು ರೂಪಾಯಿ ಕಾಸಿಲ್ಲ. ನಮೇಸ್ತಿ ವಿತ್ತಂ, ನ ಧನಂ ಅದಕ್ಕೆ ಬೇಕಾದಂತಹ ದವಸ ಧಾನ್ಯಗಳು ಅದು ಕೂಡ ಇಲ್ಲ. ನ ಚಾನ್ಯತ್ ಅದು ಬಿಟ್ಟರೆ ವ್ಯವಸ್ಥೆ ಇಲ್ಲ, ಪುರೋಹಿತರು ಸಿಗ್ತಾ ಇಲ್ಲ, ಮಾಡಲಿಕ್ಕೆ ಆರೋಗ್ಯ ಬಿಡ್ತಾ ಇಲ್ಲ, ಅಥವಾ ಬೇರೆ ಸೌಕರ್ಯ. ನ ಚಾನ್ಯತ್ ಶ್ರಾದ್ಧಸ್ಯ ಯೋಗ್ಯಂ, ಶ್ರಾದ್ದ ಯೋಗ್ಯವಾಗುವಂತಹ ಮಾಡಲಿಕ್ಕೆ ಸಹಕಾರ ಕೊಡುವಂತಹ ಯಾವುದೂ ಕೂಡ ನನ್ನಲ್ಲಿ ಇಲ್ಲ, ಶ್ರಾದ್ಧಸ್ಯ ಯೋಗ್ಯಂ. ಹಾಗಾಗಿ ಸ್ವಪಿತೃನ್ನತೋಸ್ಮಿ, ನನ್ನ ಎಲ್ಲ ಪಿತೃದೇವತೆಗಳಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ತೃಪ್ಯಂತು ಭಕ್ತಿಯ ಪಿತರೌ ಮಯೇತೌ, ನನ್ನ ಪಿತೃಗಳು ನಾನು ಮಾಡಿದಂತಹ ಈ ನಮಸ್ಕಾರದಿಂದ ತೃಪ್ತರಾಗಲಿ. ನಾನು ಸಂಪೂರ್ಣ ಶರಣಾಗತಿಯಾಗಿ ಎರಡು ಕೈಯನ್ನು ಗಾಳಿಯಲ್ಲಿ ಎತ್ತಿ ಅವರಿಗೆ ಪ್ರಾರ್ಥಿಸ್ತಾ ಇದ್ದೇನೆ, ಶರಣಾಗತನಾಗಿದ್ದೇನೆ, ನನ್ನ ಕೈಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಬ್ಬ ಸಂಪೂರ್ಣ ಸರೆಂಡರ್ ಆದರೆ ಒಂದು ವಿಧಿವತ್ತಾಗಿ ಶ್ರಾದ್ಧ ಮಾಡಿದಷ್ಟೇ ಫಲವನ್ನು ಗ್ರಂಥಗಳು ಹೇಳಿಬಿಡ್ತವೆ. ಇದು ನಮ್ಮ ಧರ್ಮಶಾಸ್ತ್ರಗಳು. ಎಷ್ಟೋ ಬಾರಿ ಹತ್ತಾರು ವಿಧಿ ನಿಷೇಧಗಳನ್ನು ಓದಿ ಬೇಸರ ಬಂದಾಗ ಇಂತಹ ಮಾತುಗಳು ನೋಡಿದಾಗ ಮತ್ತೆ ಚೈತನ್ಯ ಬರ್ತದೆ. ಅವರಲ್ಲಿ ಇದ್ದಂತಹ ಋಷಿ ಮುನಿಗಳಲ್ಲಿ ಶಾಸ್ತ್ರಕರ್ತಾರರಲ್ಲಿದ್ದಂತಹ ಆ ನಮ್ಮನ್ನು ಸರಿದಾರಿಯಲ್ಲಿ ತರಬೇಕು ಅನ್ನುವಂತಹ ಗುಣ ಅಥವಾ ಆ ಭಾವನೆ ಅದು ತುಂಬ ಮೇಲ್ಮಟ್ಟದ್ದು. ಇಂತಹ ಪ್ರಕರಣಗಳನ್ನೆಲ್ಲ ನೋಡಿದಾಗ ಗೊತ್ತಾಗ್ತದೆ. ಬೇರೆ ಗ್ರಂಥಗಳಲ್ಲಿಯೂ ಕೂಡ ಈ ವಿಚಾರ ಬರ್ತದೆ. ಒಬ್ಬ ಬೆಳಗ್ಗೆದ್ದು ಸ್ನಾನ ಮಾಡಬೇಕು ಅಂತಾದರೆ ಒಂದಷ್ಟು ಕ್ರಮ ಉಂಟು. ನಾವು ನೇರವಾಗಿ ಮೈಗೆ ನೀರು ಹೊಯ್ದುಕೊಳ್ಳುವುದಲ್ಲ, ಸ್ನಾನ ಮಾಡಲಿಕ್ಕಾದರೆ ಇಷ್ಟು ಹೊತ್ತಿಗೆ ಎದ್ದು ಹೀಗೆ ಹೋಗಿ ಹೀಗೆ ಸ್ನಾನ ಮಾಡಿ ಇಷ್ಟು ಮುಳುಗು ಹಾಕಬೇಕು, ಒಮ್ಮೆ ಉಟ್ಟುಕೊಂಡಿದ್ದ ಬಟ್ಟೆಯನ್ನು ಮತ್ತೆ ಅದನ್ನು ಒದ್ದೆ ಮಾಡಬೇಕು, ಹಾಕ್ಕೊಂಡಿದ್ದ ಬಟ್ಟೆಯನ್ನು, ಈಗೆಲ್ಲ ಒಂದಷ್ಟು ವಿಧಿ ನಿಷೇಧಗಳು ಕೇವಲ ಸ್ನಾನದ ಬಗ್ಗೆ ಹೇಳ್ತಾರೆ. ಯಾಕೆಂದರೆ ನಮ್ಮಲ್ಲಿ ಸ್ನಾನ ಅನ್ನುವಂಥದ್ದು ಫ್ರೆಶ್ ಆಗಲಿಕ್ಕೆ ಮಾಡುವಂಥದ್ದಲ್ಲ, ನಮ್ಮ ಸಾಧನೆಯ ಪಟ್ಟಿಯಲ್ಲಿ ಅದೂ ಕೂಡ ಒಂದು. ಒಬ್ಬ ರೋಗ ಬಂತು, ಮಲಗಿದ್ದಾನೆ, ಏಳಲಿಕ್ಕಾಗೋದಿಲ್ಲ. ವೈದ್ಯರು ಹೇಳ್ತಾರೆ ಸ್ನಾನ ಮಾಡಲಿಕ್ಕಿಲ್ಲ, ಸ್ನಾನ ಮಾಡಿದರೆ ಜ್ವರ ಹೆಚ್ಚಾಗ್ತದೆ, ಏನು ಮಾಡಬೇಕು? ಸ್ನಾನ ಮಾಡುವ ವಿಧಿ ನಿಷೇಧದ ಗ್ರಂಥವನ್ನು ತೆಗೆದು ನೋಡಿ, ಒಂದು ದಿನ ಸ್ನಾನ ಮಾಡದಿದ್ದರೆ, ಮುಳುಗಿ ಸ್ನಾನ ಮಾಡದಿದ್ದರೆ, ತಲೆ ಒದ್ದೆ ಆಗದಿದ್ದರೆ, ಹಾಗಾದರೆ ಎಷ್ಟು ಪಾಪಗಳು ಎಷ್ಟು ದೋಷಗಳೆಲ್ಲ ಇರ್ತವೆ. ಆರೋಗ್ಯ ಸರಿ ಇಲ್ಲದವ ಏನು ಮಾಡಬೇಕು ಹೇಳ್ತಾರೆ. ಆಗ ಒಂದು ಬಟ್ಟೆಯಿಂದ ಇಡೀ ಅವನ, ನಮ್ಮಲ್ಲಿ ಸ್ಪಾಂಜ್ ಬಾತ್ ಅಂತ ಹೇಳ್ತಾರಲ್ಲ, ಅದು ಹಿಂದೆ ಹೇಳಿದ್ದಾರೆ, ಅದು ಇಡೀ ಮೈಯನ್ನು ಒರೆಸಿಬಿಡಿ ಸಾಕು ಅಂತಾರೆ. ಅದಕ್ಕೂ ಆಗುವುದಿಲ್ಲ ಅಂತಂದರೆ ಯಾರಾದರೂ ಆರೋಗ್ಯವಂತನಾದಂತಹ ವ್ಯಕ್ತಿ ಅವನ ಇಡೀ ಶರೀರವನ್ನು ಶಿರ ತಲೆಯಿಂದ ಪ್ರಾರಂಭಿಸಿ ಕಾಲಿನವರೆಗೆ ಚೆನ್ನಾಗಿ ಮೈಸವರಿ ಇವ ಹೋಗಿ ಸ್ನಾನ ಮಾಡಿ ಬರಬೇಕು. ಹಾಗೆ ಮೂರು ಸಲ ಮಾಡಿದರೆ ಈ ವ್ಯಕ್ತಿ ನಿಜವಾಗಿ ಸ್ನಾನ ಮಾಡಿದರೆ ಎಷ್ಟು ಫಲ ಸಿಗ್ತದೆ ಅಷ್ಟು ಫಲ ಸಿಗ್ತದೆ ಹೇಳ್ತಾರೆ. ನೋಡಿ ಎಷ್ಟು ಫ್ಲೆಕ್ಸಿಬಲ್ ಆಗಿ ಮಾಡಲೇಬೇಕು ಅನ್ನೋದಕ್ಕೆ ನಮಗೆ ಎಷ್ಟು ಅವಕಾಶವನ್ನು ಪುರಾಣಕಾರರು ಕೊಟ್ಟಿದ್ದಾರೆ ಅಂತ ನಮಗೆ ಇದರಲ್ಲಿ ತಿಳ್ಕೊಳ್ಳಿಕ್ಕೆ ಬರ್ತದೆ. ಹೀಗೆ ಆ ಶ್ರಾದ್ಧದ ವಿಧಿಯನ್ನು ಹೇಳುವಾಗ ಒಂದು ಅಪೂರ್ವ ವಿಚಾರವನ್ನು ಅದರ ಜೊತೆಯಲ್ಲಿ ಹೇಳ್ತದೆ. ಶ್ರಾದ್ಧ ಕಾಲದಲ್ಲಿ ಯತಿಗಳಿಗೆ ಮಾಡುವಂತಹ ಪೂಜೆ ಅಥವಾ ಆರಾಧನೆ ಪಿತೃದೇವತೆಗಳಿಗೆ ಅತ್ಯಂತ ಪ್ರೀತಿದಾಯಕ ಅಂತಂತದೆ. ಸಹಸ್ರಸ್ಯಾಪಿ ವಿಪ್ರಾಣಾಂ ಯೋಗೀಚೇತ್ ಪುರತಸ್ಥಿತಃ ಸರ್ವಾನ್ ಭೋಕ್ತೃನ್ ತಾರಯತಿ ಯಜಮಾನಂ ತಥೈವ ಚ. ಶ್ರಾದ್ಧ ಮಾಡಲಿಕ್ಕೆ ತುಂಬ ಜನರನ್ನು ಕರೆದಿದ್ದೀರಿ ಊಟಕ್ಕೆ, ಇವತ್ತು ನಮ್ಮದು ಅಪ್ಪಂದೋ ತಂದೆ ಅಜ್ಜಂದೋ ಯಾರದ್ದೋ ಅಂತ ತುಂಬ ಜನರನ್ನು ಕರೆದಿದ್ದೀರಿ. ಆ ತುಂಬ ಜನರನ್ನು ಕರೆಯುವುದಕ್ಕಿಂತ ಒಬ್ಬ ಯತಿಗೆ ಶ್ರಾದ್ಧ ನಿಮಿತ್ತವಾಗಿ ಭಿಕ್ಷೆ ಹಾಕಿದರೆ, ಅನ್ನದಾನ ಮಾಡಿದ್ರು ಅಂತಾದರೆ ಸರ್ವಾನ್ ಭೋಕ್ತೃನ್ ತಾರಯತಿ, ಈ ಊಟ ಮಾಡುವಂತಹ ನೂರಾರು ಜನರಿಗಿಂತಲೂ ಹೆಚ್ಚಾಗಿ ಒಬ್ಬ ಯತಿ, ಒಬ್ಬ ಯೋಗಿ, ಒಬ್ಬ ಸಾಧಕ ಅದಕ್ಕಿಂತ ಹೆಚ್ಚು ಫಲ ಕೊಡ್ತಾನೆ ಅಂತ ಅಂತಾರೆ. ಅದರ ಜೊತೆಯಲ್ಲಿ ಮತ್ತೆ ಹೇಳ್ತಾರೆ, ಅವನನ್ನು ಮಾಡುವಂತಹ ಇವತ್ತು ನಾವು
ಯತಿಗಳಿಗೆ ಭಿಕ್ಷೆ ಮಾಡುವಾಗ, ಪಾದಪೂಜೆ ಮಾಡುವಾಗ ನಾವು ಹೇಳ್ತೇವೆ, ಗೃಹಸ್ಥಾನಾಂ ತಥಾ ಕೋಟ್ಯ ಯತಿರೇಕೋ ವಿಶಿಷ್ಯತೆ. ನೂರಾರು ಒಬ್ಬ ಯತಿ ಲಕ್ಷಾಂತರ ಗೃಹಸ್ಥರಿಗಿಂತಲೂ ಕೂಡ ಗುಣಮಟ್ಟದಲ್ಲಿ, ಜ್ಞಾನದಲ್ಲಿ, ಅನುಷ್ಠಾನದಲ್ಲಿ, ಸಾಧನೆಯಲ್ಲಿ ದೊಡ್ಡವನಾಗಿರ್ತಾನೆ. ಹಾಗಾಗಿ ಒಬ್ಬ ಯತಿಗೆ ಮಾಡುವಂತಹ ಭಿಕ್ಷೆ ಅಥವಾ ಅನ್ನದಾನಾದಿಗಳು ಶ್ರಾದ್ಧದ ಪಿತೃಗಳಿಗೆ ಅದು ಅತ್ಯಂತ ಪ್ರೀತಿಯನ್ನು ಕೊಡುವಂಥದ್ದು, ಅತ್ಯಂತ ಆನಂದವನ್ನು ಕೊಡುವಂಥದ್ದು ಅನ್ನುವ ಮಾತು ವರಾಹ ಪುರಾಣದಲ್ಲಿ ಈ ಪ್ರಕರಣದಲ್ಲಿ ಬರ್ತದೆ. ಇನ್ನು ಈ ಸಂದರ್ಭದಲ್ಲಿ ಹೇಳಬೇಕಾದ ಒಂದೆರಡು ಸಣ್ಣ ಪುಟ್ಟ ವಿಚಾರಗಳನ್ನು ಹೇಳಿಬಿಡ್ತೇನೆ. ಕೆಲವೊಂದು ಬಾರಿ ಅನಾಹುತ ಆಗಿ ಹೋಗ್ತದೆ. ಅನಾಹುತ ಅಂತಂದರೆ ಮರೆತು, ನಮಗೆ ಶ್ರಾದ್ಧ ಮಾಡುವ ಇಚ್ಛೆ ಉಂಟು, ನಾವು ಮಾಡ್ತಾ ಇದ್ದೇವೆ, ಮಾಡ್ತೇವೆ, ಏನೋ ಗಡಿಬಿಡಿಯಲ್ಲಿ ಮರೆತು ಹೋಗಿದೆ. 11 ಗಂಟೆ ಆಗುವಾಗ ನೆನಪಾಯ್ತು, ಓಹ್ ಇವತ್ತು ಶ್ರಾದ್ದ ಅಲ್ವಾ, ಅಷ್ಟರವರೆಗೆ ಗೊತ್ತಿಲ್ಲಲ್ಲ, ಆಫೀಸಲ್ಲಿ ಕೂತಿದ್ದೇವೆ, ಯಾವುದೋ ಕೆಲಸಕ್ಕೆ ಬಂದಿದ್ದೇವೆ. ವಾರ ಹೇಳುವಾಗ, ತಿಥಿ ಹೇಳುವಾಗ ಕೂಡಲೇ ಫ್ಲ್ಯಾಶ್ ಆಗ್ತದೆ, ಛೇ ಇವತ್ತು ಶ್ರಾದ್ದ ಅಲ್ವಾ ಅಂತ ಗೊತ್ತಾಯಿತು. ಒಂದು ವೇಳೆ ಏನು ಮಾಡಬೇಕು?